ಉದಯಾ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ರೈಸ್ ಮಿಲ್ ಓನರ್ ಹೇಳಿದ್ದೆಲ್ಲ ಸುಳ್ಳು. ಆ ಮಿಲ್ ಓನರ್ ಸೊಸೈಟಿಗೆ ಬಂದಾಗ ನನಗೆಲ್ಲ ವಿಷಯ ಗೊತ್ತಾಯ್ತು. ನಿನಗೆ ಗೊತ್ತಿಲ್ಲದೆ ಕುಡಿಸಿ ನಿನ್ನ ಹತ್ರ ಈ ದುಡ್ಡೆಲ್ಲ ಕದ್ದಿದ್ದಾರೆ. ಇದೇ ನಿನ್ನ ದುಡ್ಡು, ಇದು ಸತ್ಯ. ಏನು ಅಂತ ಗೊತ್ತಾಗೋಕ್ಕೂ ಮುಂಚೆನೆ ಇದೆಲ್ಲ ನಡೆದೋಯ್ತು. ಇವಾಗ ನಿಂದೇನು ತಪ್ಪಿಲ್ಲ ಅಂತ ಇಡೀ ಊರಿಗೆ ಗೊತ್ತಾಯ್ತು. ಮ್ಯಾನೇಜರ್ ಬೈಲಿ. ನಮ್ಮ ಮನೆಯಲ್ಲಿ ನಡೆದಿದ್ದ ಸಮಸ್ಯೆಗೆಲ್ಲ ಕಾರಣ ನೀನೆ ಅಂತ ನಿನ್ನ ಹಾಕೊಂಡು ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಮನೆಯವರು ತುಳಸಿನ ಕೇಳಕ್ ಬಂದಾಗ ನಿಮ್ ಜೊತೆ ಜಗಳಾಡ್ದು ನಾನೇ. ಅದನ್ನೆಲ್ಲ ನೀವು ಮನ್ಸಲ್ಲಿ ಇಟ್ಕೊಳ್ದೆ ಈಗ ನನ್ನ ಮಾತ್ರ ಕಾಪಾಡ್ಲಿಲ್ಲ. ನನ್ನ ತುಳಸಿಗೆ ಮಾಡಿದ ಹಣೆನೂ ಕಾಪಾಡಿದ್ರಿ. ಜೀವನ ಪೂರ್ತಿ ನಿನ್ನ ಈ ಉಪಕಾರನ ಮರೆಯೋದಿಲ್ಲ ಮ್ಯಾನೇಜರ್. ಇಂದ್ರಾ, ಇಂದ್ರಾ, ಇಲ್ಲಿ ಎಲ್ಲರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮಿಸು ಇಂದ್ರಾ. ಏನ್ ಬಾಮ ಇದೆ ಇದು, ಕ್ಷಮೆ ಗಿಮೆ ಅಲ್ಲ. ನಾನು ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಇಂದ್ರ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡು ಇಡೀ ಊರಿಗೆ ನ್ಯಾಯ ಹೇಳೋನು ನಾನು. ನೀನು ತಪ್ಪು ಮಾಡಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದ್ರಲ್ಲಿ ನಾನು ಸೋತು ಹೋಗ್ಬಿಟ್ಟೆ ಇಂದ್ರ. ದಯವಿಟ್ಟು ನನಗೆ ಕ್ಷಮಿಸು ಇಂದ್ರ. ನೀನ್ ತುಳಸಿ ಕೊಟ್ಟಿದ್ ಮಾತಿನ ಹಾಗೆ ಸತ್ಯವಾಗ್ಲೂ ನಡ್ಕೊಂಡಿದ್ಯಾ? ಈಗ ಹೇಳ್ತಾ ಇದ್ದೀನಿ ಕೇಳು, ಏನೇ ಆದ್ರೂ ನನ್ನ ತಂಗಿ ಮದುವೆ ನಿನ್ ಜೊತೆಲೆ. ಇದನ್ನ ಯಾರು ತಪ್ಪಿಸಕ್ಕಾಗಲ್ಲ ಇಂದ್ರ. ಇನ್ನೊಂದ್ಸಲ ನೀನ್ ಇಂಥ ನಿರ್ಧಾರ ತಗೊಳ್ಳೋದಕ್ಕೆ ನಾನ್ ಬಿಡಲ್ಲ, ಸರಿನಾ? ಇದು ನಿನ್ ಬಾಮ ಇದ ಶಿವರಾಜು ಕೊಡ್ತಿರೋ ಮಾತು. ಇಷ್ಟು ಸಾಕು ಬಾಮೈದ, ನೀನ್ ನನ್ನ ನಂಬಿದ್ರೆ ನಾನು ಎಂಥ ಸಮಸ್ಯೆ ಬಂದರೂ ಎದುರಿಸ್ತೀನಿ. ಬಾಮೈದ, ಇನ್ಮೇಲೆ ಯಾವತ್ತೂ ನಾನು ಇಂಥ ಮುಟ್ಟಾಲ ಕೆಲಸ ಮಾಡಿ ನಿಮ್ ಯಾರಿಗೂ ನೋವು ಕೊಡಲ್ಲ. ಮಗನೇ, ಅಮ್ಮ, ನೀನೇನು ಯೋಚನೆ ಮಾಡಬೇಡ.
ಇನ್ಮೇಲೆ ನಿನ್ ಮಗ ಚೆನ್ನಾಗಿರ್ತಾನೆ ನೋಡು. ನಾನು ಆಸೆ ಪಟ್ಟಾಗೆ ತುಳಸಿನ ಮದುವೆ ಮಾಡಿಕೊಂಡು 100 ವರ್ಷ ಅಲ್ಲ 1000 ವರ್ಷ ಬಾಳ್ತೀನಿ. ಸರಿ ಮಗ. ಅಭಿ, ಈಗಲೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಕಡೆಯಿಂದ, ನಮ್ಮ ಇಂದ್ರನ್ ಕಡೆಯಿಂದ ನಿಮಗೆ ಎಷ್ಟೇ ಅವಮಾನ ಆಗಿದ್ರು ನೀವು ಮಾತ್ರ ನಮ್ಮನ್ನು ಬಿಟ್ಕೊಡ್ಲಿಲ್ಲ. ಇವತ್ತು ನೋಡಿದ್ರೆ ನೀವು ಇಂದ್ರನ್ ಪ್ರಾಣ ಮಾನ ಎಲ್ಲ ಕಾಪಾಡಿದ್ರಿ. ತುಂಬ ಥ್ಯಾಂಕ್ಸ್ ಅಭಿ. ಮ್ಯಾನೇಜರ್, ಮ್ಯಾನೇಜರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಏನ್ ಮ್ಯಾನೇಜರ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಾ? ಮಾರ್ಕೆಟ್ಗ? ಇಲ್ಲ ಇಂದ್ರ, ಸೊಸೈಟಿ ಕೆಲಸದ ಮೇಲೆ ಹೋಗ್ತಾ ಇದ್ದೆ, ಸ್ವಲ್ಪ ಲೋನ್ ಬಗ್ಗೆ ಮಾತಾಡೋದಿತ್ತು. ಏನ್ ಮ್ಯಾನೇಜರ್, ನೀವು ನಮ್ಮೂರ್ಗೆ ದೊಡ್ಡ ಆಫೀಸರು, ನೀವ್ ಹೀಗ್ ನಡ್ಕೊಂಡು ಹೋಗೋದಾ? ಕಾರಲ್ಲೋ ಬೈಕಲ್ಲೋ ಹೋಗ್ಬೇಕಲ್ವಾ? ಬೈಕ್ ನಾ ಸರ್ವಿಸ್ ಬಿಟ್ಟಿದ್ದೀನಿ ಇಂದ್ರ, ಇಲ್ಲಿರೋ ಆಫೀಸ್ಗೆ ಕಾರ್ ಎಲ್ಲ ಯಾಕೆ? ಅದಕ್ಕೆ ಊರಲ್ಲೇ ಬಿಟ್ಟು ಬಂದಿದ್ದೀನಿ. ದಿನ ಬೈಕಲ್ಲೇ ಹೋಗ್ತಿದ್ದೆ, ಇವತ್ತೊಂದಿನ ಅಲ್ವಾ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಯ್ಯೋ, ಯಾಕೆ ನಡ್ಕೊಂಡು ಹೋಗ್ತೀರಾ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಇಂದ್ರ, ನಿನಗೆ ಯಾಕೆ ರಿಸ್ಕು? ಏನ್ ಮ್ಯಾನೇಜರ್, ನೀವು ನನಗೋಸ್ಕರ ಏನೆಲ್ಲ ಮಾಡಿಲ್ಲ ನೀವು, ಅದ್ರ ಮುಂದೆ ಇವೆಲ್ಲ ಯಾವ ಮಹಾ? ಇಲ್ಲಿ ನೋಡಿಂದ್ರ, ನೀನ್ ಹೇಳೋ ಹಾಗೆ ಅಂತ ದೊಡ್ಡದೇ ನಾನು ಮಾಡಿಲ್ಲ. ನೀನ್ ಸುಮ್ಮನೆ ನನ್ನನ್ನು ಹೊಗಳ್ತಿದ್ಯಾ ಅಷ್ಟೇನೆ. ನಿಜ ಹೇಳಿದ್ರೆ ಹೊಗಳ್ತಿದ್ಯಾ ಅಂತೀರಾ? ನಾನು ನನ್ನ ಮನ್ಸಾರೆ ಹೇಳ್ತಾ ಇದ್ದೀನಿ, ನನ್ನ ಮಾನ ನನ್ನ ಪ್ರಾಣ ಕಾಪಾಡಿದ್ ನೀವೇ. ನೀವು ನಡ್ಕೊಂಡು ಹೋಗ್ತಿರೋದನ್ನ ನೋಡಿದ್ರು ನಾನು ಹಾಗೆ ಹೋದ್ರೆ ನಾನು ಮನುಷ್ಯ ಅಲ್ಲ. ಬನ್ನಿ ಮ್ಯಾನೇಜರ್. ಇರ್ಲಿ ಇಂದ್ರ, ನೀನ್ ಯಾವ್ದೋ ಕೆಲ್ಸದ ಮೇಲೆ ಹೋಗ್ತಿದ್ಯಾ? ನೋಡಿ, ಬೇರೆ ಯಾವುದೇ ಕೆಲಸ ಇದ್ರು ಅದೆಲ್ಲ ಆಮೇಲೆ, ಮೊದಲು ನಿಮ್ಮನ್ನ ನಿಮ್ ಜಾಗಕ್ಕೆ ಬಿಡೋದೇ ನನ್ನ ಮೊದಲನೇ ಕೆಲಸ. ಬನ್ನಿ ಹತ್ತಿ. ಇರ್ಲಿ ಇಂದ್ರ. ಮ್ಯಾನೇಜರ್ ಬನ್ನಿ, ಸುಮ್ನೆ ಬನ್ನಿ. ಸದ್ಯ ನೀವು ನಮ್ಮನ್ನು ಸಿಕ್ಕಾಕ್ಸಲ್ವಲ್ಲ, ತುಂಬಾ ಥ್ಯಾಂಕ್ಸ್. ಏನಾಯ್ತು ಮಮ್ಮಿ, ಆ ಮಿಲ್ ಓನರ್ ಏನ್ ಹೇಳಿದ್ರು? ಆ ಮಿಲ್ ಓನರ್ನ ನಂಬಿದ್ದಕ್ಕೆ ನಡು ನೀರಲ್ಲಿ ನಿಂತ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ. ಯಾಕೆ ಮಮ್ಮಿ, ಏನಾಯ್ತು? ಏನ್ ಮಮ್ಮಿ, ಆ ಮಿಲ್ ಓನರ್ ಹೀಗ್ ಮಾಡ್ಬಿಟ್ಟ ಪಾಪಿ. ಅವನ್ ಯಾಕೆ ಅಂತೀಯ? ನಮ್ಮನೆ ಹುಡುಗನೇ ಸರಿ ಇಲ್ವಲ್ಲ. ಅಲ್ಲ, ಲೋನ್ ಕಟ್ಟಕ್ ಬಂದವ್ರ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಸುಮ್ನೆ ರೆಸಿಪ್ಟ್ ಕೊಟ್ಟು ಕಳ್ಸೋದನ್ನ ಬಿಟ್ಬಿಟ್ಟು ಉಪಯೋಗಕ್ಕೆ ಬರದೇ ಇರೋ ಕೆಲಸ ಮಾಡಿ ನಮ್ ಪ್ಲಾನ್ಗೆಲ್ಲ ಎಳ್ಳು ನೀರು ಬಿಟ್ಬಿಟ್ನಲ್ಲ. ಆಳದೋನು ಅಲ್ಲ, ಇಂದ್ರನ ಒಳ್ಳೆಯವನು ಅಂತ ಕಿರೀಟ ಇಡೋದ್ರಿಂದ ಇವನ್ಗೇನ್ ಪ್ರಯೋಜನ? ಇದರಿಂದ ಇವನ್ ತಲೆ ಮೇಲೆ ಇವನೇ ಕಲ್ಲು ಹಾಕೋಣಗೆ ತಾನೆ? ಅವನೊಬ್ಬ ದೊಡ್ಡ ಸತ್ಯರಿ ಚಂದ್ರ, ಊರವ್ರಿಗೆಲ್ಲ ಒಳ್ಳೇದು ಮಾಡೋದಕ್ಕೆ. ಸರಿ, ಈಗ ಏನ್ ಮಾಡೋದು ಮಮ್ಮಿ? ಇನ್ನೇನ್ ಮಾಡೋದು, ಮತ್ತೆ ನಾವು ಅಯ್ಯಿಂದನೇ ಶುರು ಮಾಡಬೇಕು. ಬೇರೆ ದಾರಿನೇ ಇಲ್ಲ. ಚಿಕ್ಕ ವಯಸ್ಸಿಂದನೂ ಇವನ್ ಸಮಸ್ಯೆನೇ ಇದು. ಹೀಗೆ ಏನಾದ್ರೂ ಒಂದು ಮಾಡಿ ನಮಗೆ ಟಾರ್ಚರ್ ಕೊಡ್ತಿದ್ದಾನೆ. ಇರ್ಲಿ, ಆ ತುಳಸಿನ ಇವನ್ಗೆ ಮದುವೆ ಮಾಡಿಸಿದ್ಮೇಲೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ಕೊಂಡು ಆಮೇಲೆ ಈಶ್ವರಿ ಕರಾಮತ್ ಏನು ಅಂತ ತೋರಿಸ್ತೀನಿ. ಬಿಡೋದಿಲ್ಲ ಅಭಿ, ನಿನ್ನ ಬಿಡೋದಿಲ್ಲ.